सचिव मगनिंदने भू कबळिके नडेदिदेया मैत्री सरकारद सचिव कुटुंबद मेले भू कबळिके आरोप केळिबंदिदे सचिव वेंकटराव नाडगौड पुत्रनिंद 21 एकरे भू कबळिके नडेदिदे अंताने हेळलाग्तिदे रायचूरिन आशापुर रस्तेयल्लिरुव भूमिय कबळिकेयागिदे सचिव नाडगौडर पुत्र अभिषेक नाडगौड अवरु भूमि गुळुं माडिद्दारे अंताने हेळलाग्तिदे अभिषेक जोते नाल्वरु सेरि 84 एकरे भू कबळिके माडिद्दु नाल्वरु तला 21 एकरे जमीनन्न हंचिकोंड्र सचिव वि नाडगौडर मगने लूटी माडिद्दाने अंताने हेळलाग्ता इदे काजी मोहम्मद रसूल सिद्दीकी अवर इनाम जमीनन्न कबळिके माडलागिद्दु कोटि कोटि मौल्यद भूमियन्न सचिव कुटुंब कबळिसिदे सर्वे नंबर 1362 1359 बार 1 हागू 1356 बार 2 जमीन भूगळ्ळर पालागिदेया पाकिस्तानक्के वलसे होगि अल्ले नेलेसिद्दारे भूमालिक सिद्दीकी अभिषेक सेरि मालिक सिद्दीकी अभिषेक सेरिदंते नाल्वरु 84 एकरेयर भूमियन्न ईग कबळिके माड्कोंडिद्दारे इन्नु यारु ई भू कबळिके माडिद्दारे भू स्वाह माडिदंत आ नाल्वरु पुण्यात्मरु यारु अंत नावु नोड्ता होगोदाद्रे जेडीएस अष्टे अल्ल बीजेपी हागेने कांग्रेस नायकरु कूड लूटी माडिद्दारे बीजेपी कडगोल आंजनेय कांग्रेस मुखंड शिवानंद चुक्की उदय कुमार बसवराज वकीलरिंद जमीनु कबळिके आगिदे भू कबळिके बग्गे प्रादेशिक आयुक्तरे वरदियन्न कूड सल्लिके माडिद्दारे ಒತ್ತುವರಿ ಜಾಗ ವಶಪಡಿಸಿಕೊಳ್ಳಲು ಸೂಚಿಸಿದ್ರು ಜಿಲ್ಲಾಧಿಕಾರಿ ಮಾತ್ರ ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾರೆ ಕಾನೂನು ರೀತಿಯಾಗಿ ಖರೀದಿಸಿದ್ದೇವೆ ಅಂತ ಹೇಳ್ತಾ ಇದೆ ನಾಡಗೌಡ ಕುಟುಂಬ ಆದರೆ ಕಾನೂನು ರೀತಿಯಲ್ಲಿ ಈ ಒಂದು ಭೂ ಕಬಳಿಕೆಯನ್ನ ಮಾಡಲಾಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ ಯಾಕಂದ್ರೆ ಈಗಾಗಲೇ ಇದರ ಮಾಲೀಕರು ಇರುವಂತದ್ದು ಕಾಸಿ ಮೊಹಮ್ಮದ್ ರಸೂಲ್ ಸಿದ್ದಿಕಿ ಅವರ ಇದು ಜಮೀನು ಈ ಒಂದು ಜಮೀನನ್ನ ಕಬಳಿಕೆ ಮಾಡಲಾಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲೇ ನೆಲೆಸಿದ್ದಾರೆ ಭೂಮಾಲಿಕ ಸಿದ್ದಿಕಿ ಸರ್ವೆ ನಂಬರ್ 1362 1359 ಬಾರ್ 1 ಹಾಗೂ 1356 ಬಾರ್ 2 ಜಮೀನು ಈಗ ಭೂಗಳ್ಳರ ಪಾಲಾಗಿದೆಯಾ ಜೆಡಿಎಸ್ ಅಷ್ಟೇ ಅಲ್ಲ ಬಿಜೆಪಿ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಲೂಟಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅದರಲ್ಲೂ ಬಿಜೆಪಿಯ ಕಡೆಗೋಲ ಆಂಜನೇಯ ಕಾಂಗ್ರೆಸ್ ಮುಖಂಡ ಶಿವಾನಂದ ಚುಕ್ಕಿ ಉದಯ ಕುಮಾರ್ ಬಸವರಾಜ್ ವಕೀಲರಿಂದ ಜಮೀನು ಕಬಳಿಕೆ ಆಗಿದೆ ಹಾಗಾಗಿ ಕೇವಲ ಒಂದು ಪಕ್ಷದ ಅವರಿಂದ ಈ ರೀತಿಯಾಗಿ ಆಗಿದೆ ಅಂತ ಈ ಪ್ರಕರಣದಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ ಮೂರೂ ಪಕ್ಷಗಳು ಕೂಡ ಸಮಾನವಾಗಿ ಈ ಒಂದು ವಿಚಾರದಲ್ಲಿ ವರ್ತನೆಯನ್ನ ಮಾಡಿವೆ ಭೂ ಕಬಳಿಕೆ ಮಾಡಿದೆ ಅಂತಾನೆ ಹೇಳಲಾಗ್ತಾ ಇದೆ ಕಾನೂನು ರೀತಿಯಾಗಿ ನಾವು ಖರೀದಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಾಡಗೌಡ ಕುಟುಂಬಸ್ಥರು ಒತ್ತುವರಿ ಜಾಗ ವಶಪಡಿಸಿಕೊಳ್ಳೋದಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಭೂ ಕಬಳಿಕೆ ಬಗ್ಗೆ ಪ್ರಾದೇಶಿಕ ಆಯುಕ್ತರ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆದರೆ ಜಿಲ್ಲಾಧಿಕಾರಿ ಈ ವಿಷಯದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂತ ಪ್ರಶ್ನೆ 2011 ರಲ್ಲಿ ಆಶಾಪುರ ರೋಡ್ ಅಲ್ಲಿ ಇರುವಂತ ಒಂದು 20 ಎಕರೆ ಅಭಿಷೇಕ್ ನಾಡಗೌಡರು ನಮ್ಮ ಸೋದರರ ಪುತ್ರ ಪರ್ಚೇಸ್ ಮಾಡಿದ್ರು ಈಗ ಮಂತ್ರಿಗಳಾದ ಮೇಲೆ ಮತ್ತೆ ಅದೇ ಅಲಿಗೇಷನ್ಸ್ ಅವರು ಮಾಡಿದ್ದಾರೆ ಅದರ ಬಗ್ಗೆ ಇವತ್ತು ನಾವು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀವಿ ಅಲ್ಲಿ ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಆಗಿಲ್ಲ ಎವ್ರಿಥಿಂಗ್ ಇಸ್ ಲೀಗಲ್ ನಾವು ಅದಕ್ಕೆ ಕೊಡಬೇಕಾದ ದುಡ್ಡನ್ನು ಕೊಟ್ಟು ಅದು 84 ಎಕರೆಯಲ್ಲಿ 5 ಜನ ಇದ್ದಾರೆ ನಾವು ಪರ್ಚೇಸ್ ಮಾಡಿರೋದು ಕೇವಲ 20 ಎಕರೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಗಳನ್ನು ನಾವು ಕೊಟ್ಟಿದ್ದೀವಿ ಅದು ಯಾವುದು ಇಲ್ಲಿಗಲ್ ಆಕ್ಟಿವಿಟಿ ಇಲ್ಲ ಆಗಿಲ್ಲ ಅಲ್ಲ ಕ್ರಮ ಕಾನೂನು ಪ್ರಕಾರ ನಾವೆಲ್ಲ ಹೋಗ್ತಾ ಇದೀವಿ ಅವರು ನಮ್ಮ ಈಗ ಲೀಗಲ್ ಆಗಿ ಕೋರ್ಟ್ ಗೆ ಹೋಗಿದ್ದಾರೆ ಕೋರ್ಟ್ ಇಂದ ಸುಮಾರು ಸಲ ಒಂದ ಸಲ ಅಲ್ಲ ಇದು 4 ಸಲ ಕೋರ್ಟ್ ಗೆ ಹೋದ್ರು 4 ಸಲನು ನಮ್ಮ ಫೇವರ್ ಅಲ್ಲಿ ಇದು ಆರ್ಡರ್ ಆಗಿದೆ ರಸೂಲ್ ಸಿದ್ದಿಕಿ ಮತ್ತೆ ಅವರ ಕುಟುಂಬದವರಿಗೆ ಹೈದರಾಬಾದ್ ಇನಾಮ್ ಅಬಾಲಿಷನ್ ಆಕ್ಟ್ 1955 ಪ್ರಕಾರ 1966 ರಲ್ಲಿ ಇನಾಮ್ ರೀಗ್ರಾಂಟ್ ಗುಲ್ಬರ್ಗ ಡಿವಿಷನ್ ಕಮಿಷನರ್ ಅವರು ಮಾಡಿದರು ಅದರ ಪ್ರಕಾರ ಅವರು ಪಟ್ಟಾದಾರ ಆದ್ರು ಭೂಮಿ ಅದರಿಂದ ಈ ಟೆನೆಂಟ್ಸ್ ಅಂತ ಹೇಳಿ ಕೆಲವು ಜನ ಕ್ಲೇಮ್ ಮಾಡಿದರು ಆಶಾಪುರದವರು ಬೂದೇಪ್ಪ ಅವರ ಲಕ್ಷ್ಮಣ ಶರಣಪ್ಪ ಅದು ಹೈಕೋರ್ಟ್ ವರೆಗೂ 2-3 ಸಲ ಹೋಗಿ ಬಂದರೂ ಟೆನೆನ್ಸಿ ಗ್ರಾಂಟ್ ಆಗಲಿಲ್ಲ ಅವರೇ ಸಿದ್ದಿಕಿ ಅವರೇ ಮಾಲೀಕರು ಅವರ ಕುಟುಂಬದವರೇ ಮಾಲೀಕರು ಅಂತ ಆಯಿತು ಅವರಿಂದ ಇವರು ಖರೀದಿ ಮಾಡಿದ್ದಾರೆ ಅಷ್ಟೇ ಭೂಮಿ ಎಲ್ಲವೂ ಲೀಗಲ್ ಆಗಿ ಇದೆ ಯಾವುದು ಇಲ್ಲಿಗಲ್ ಇಲ್ಲ मैत्री सरकार सचिव कुटुंब मेले भू कबळिके आरोप केळि बंदिदे सचिव वेंकटराव नाडगौड पुत्र 21 एकरे भू कबळिके माडिद्दारे अन्नुवंत आरोपवन्नु कूड माडलाग्ता इदे रायचूरिन आशापुर रस्तेयल्लि ई ओंदु भू कबळिके नडेदिदे अंताने हेळलाग्ता इदे अभिषेक जोते इन्नु नाल्वरु सेरि 84 एकरे भू कबळिके माड्कोंडिद्दारे नाल्वरु तला 21 एकरे जमीनन्न ಹಂಚಿಕೊಂಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ ಆದರೆ ಅವರ ಕುಟುಂಬಸ್ಥರು ಇದನ್ನ ಅಲ್ಲಗಳಿತಾ ಇದ್ದಾರೆ ಇಲ್ಲ ಕಾನೂನಾತ್ಮಕವಾಗಿ ಇದು ನಡೆದಿದೆ ಕಾನೂನು ಲೀಗಲ್
ಲೀಗಲ್ ಯಾವ ರೀತಿಯಾಗಿ ಆಗಬೇಕು ಅದೇ ರೀತಿಯಾಗಿ ನಡೆದಿದೆ ಯಾವುದು ಇಲ್ಲೀಗಲ್ ಆಗಿ ನಡೆದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಕಾನೂನಾತ್ಮಕವಾಗಿ ನಾವು ಅವರಿಂದ ಅದರ ಸೇರಿ ಅಭಿಷೇಕ್ ಸೇರಿದಂತೆ ಇನ್ನೂ ನಾಲ್ವರು ಈ ಒಂದು ಭೂಮಿಯನ್ನ ಖರೀದಿ ಮಾಡಿದ್ದಾರೆ 84 ಎಕರೆ ಭೂಮಿಯನ್ನ ಖರೀದಿ ಮಾಡಲಾಗಿದೆ ಅದರಲ್ಲಿ 21 ಎಕರೆ ಭೂಮಿಯನ್ನ ಖರೀದಿ ಮಾಡಿದವರು ಸಚಿವರ ಪುತ್ರ ಅಭಿಷೇಕ್ ಅಂತಾನೆ ಹೇಳ್ತಿದ್ದಾರೆ ಅವರ ಕುಟುಂಬಸ್ಥರು ಹಾಗೇನೇ ವಕೀಲರು ಆದರೆ ಈಗ ಇರುವಂತಹ ಪ್ರಶ್ನೆ ಭೂ ಕಬಳಿಕೆ ಬಗ್ಗೆ ಪ್ರಾದೇಶಿಕ ಆಯುಕ್ತರೆ ವರದಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಒತ್ತುವರಿ ಜಾಗವನ್ನ ಕೂಡ ವಶಪಡಿಸಿಕೊಳ್ಳೋದಕ್ಕೆ ಸೂಚಿಸಿದ್ರು ಕೂಡ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ಕೂಡ ಸೈಲೆಂಟ್ ಆಗಿದ್ದಾರೆ ಹಾಗಾಗಿ ಇಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಒಂದು ಕಡೆ ಕೇಳಿ ಬರ್ತಾ ಇದೆ ಕೇವಲ ಇಲ್ಲಿ ಜೆಡಿಎಸ್ ಅವರು ಮಾತ್ರ ಇಲ್ಲ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ನ ನಾಯಕರು ಕೂಡ ಇದೇ ವಿಚಾರದಲ್ಲಿ ಇದ್ದಾರೆ ಈ ಒಂದು ಆರೋಪ ಅವರ ಮೇಲೆ ಕೂಡ ಕೇಳಿ ಬಂದಿದೆ ಇವರು ಕೂಡ ನಾಯಕರು ಲೂಟಿಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದ್ದು ಬಿಜೆಪಿಯ ಕಡೆಗೋಲ ಆಂಜನೇಯ ಕಾಂಗ್ರೆಸ್ ಮುಖಂಡ ಶಿವಾನಂದ ಚುಕ್ಕಿ ಉದಯ್ ಕುಮಾರ್ ಬಸವರಾಜ್ ವಕೀಲರು ಕೂಡ ಜಮೀನು ಕಬಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ ಈಗ ಇರುವಂತಹ ಪ್ರಶ್ನೆ ಅವರ ಇಡಿ ಕುಟುಂಬಸ್ಥರು ಇದನ್ನ ಈ ಆರೋಪವನ್ನ ಅಲ್ಲಗಳೆದ್ರು ಕೂಡ ಈ ಒಂದು ಜಾಗವನ್ನ ಭೂ ಕಬಳಿಕೆ ಆಗಿದೆ ಅಂತಾನೆ ಹೇಳಿ ವರದಿಯನ್ನ ನೀಡಿದ್ದಾರೆ ಪ್ರಾದೇಶಿಕ ಆಯುಕ್ತರು ಹಾಗಾದ್ರೆ ಭೂ ಕಬಳಿಕೆ ಆಗಿಲ್ಲ ಅನ್ನೋದಾದ್ರೆ ಪ್ರಾದೇಶಿಕ ಆಯುಕ್ತರು ಯಾಕೆ ವರದಿಯನ್ನ ನೀಡಬೇಕಾಗಿತ್ತು ಅನ್ನುವಂತ ಒಂದು ಕಡೆ ಪ್ರಶ್ನೆ ಆದ್ರೆ ಇನ್ನೊಂದು ಕಡೆ ಈ ಒಂದು ಸರ್ವೆ ನಂಬರ್ ಅಲ್ಲಿ 1362 1359/1 1356/2 ಜಮೀನನ್ನ ಇವರು ತೆಗೆದುಕೊಂಡಿದ್ದಾರೆ ಅಥವಾ ಇದನ್ನ ಭೂ ಕಬಳಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಈಗ ಮತ್ತೆ ಕೇಳಿ ಬರ್ತದೆ ಹಿಂದೆ ಕೂಡ ಇದೇ ಆರೋಪ ಕೇಳಿ ಬಂದಿತ್ತು ಅನ್ನುವಂತಹ ಮಾತನ್ನು ಕೂಡ ಹೇಳಲಾಗಿದೆ ಈಗ ಮತ್ತೆ ಇದೇ ಆರೋಪ ಇವರ ಕುಟುಂಬಸ್ಥರ ಮೇಲೆ ಕೇಳಿ ಬರ್ತಾ ಇದೆ ಸಚಿವ ವೆಂಕಟರಾವ್ ನಾಡಗೌಡ ಪುತ್ರ ಈ ಒಂದು 21 ಎಕರೆ ಭೂ ಕಬಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಇನ್ನು ಕಾನೂನು ರೀತಿಯಾಗಿ ಖರೀದಿಸಿದ್ದೇವೆ ಅಂತ ಹೇಳಿ ನಾಡಗೌಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಆದ್ರೆ ಪ್ರಾದೇಶಿಕ ಆಯುಕರು ಹಾಗಾದ್ರೆ ಯಾಕೆ ಈ ರೀತಿಯಾಗಿ ವರದಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಆದ್ರೆ ಒತ್ತುವರಿ ಜಾಗವನ್ನ ವಶಪಡಿಸಿಕೊಳ್ಳೋದಿಕ್ಕೆ ಹೇಳಿದ್ರು ಕೂಡ ಜಿಲ್ಲಾಧಿಕಾರಿ ಮಾತ್ರ ಇಲ್ಲಿ ಸೈಲೆಂಟ್ ಆಗಿರೋದ್ರ ಹಿಂದಿರುವ ಉದ್ದೇಶ ಏನು ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ